ಹೋಗಿ ಬೆಟ್ಟಕ್ಕೆ ಬಂದು ಹಾಕಾದ್ರೆ ಪೊಲೀಸ್ ಹತ್ರ ನೀವು ಬ್ಯಾನು ಗಾಡಿನೂ ಬ್ಯಾನು, ನಮ್ಮ ಫ್ರೆಂಡ್ಸೇ ಬ್ಯಾನ್ ಆಗಿದ್ದಾರೆ, ಮೂರು ಗಾಡಿ R15 ಇದ್ರಿ ಅಲ್ಲಿ ಎಲ್ಲ ನಿಂತ್ಕೊಡಿ, ಊಟ ಮಾಡ್ಬೇಕು, ಸಿಂಗಿಂದ ಬಂದ್ಬಿಡಿ. ಆಮೇಲೆ ಇದೆ ಇಲ್ಲಿ ಮಗ ಬಾಯಲ್ಲಿ ಯಾರು ಹೆಲ್ಮೆಟ್ ಕತ್ಕೊಂಡ್ ಬಂದೆ ನೀನು? ನಿಮ್ಮ ಅಪ್ಪಂದ ಸಕ್ಕದಾಗಿದ್ ಗುರು ಇದು ಬಾಯ್ಲಿ ಇದು ನೋಡಿ ಎಷ್ಟು ಸಕ್ಕದಾಗಿದೆ. ತಾತ ನಮಸ್ಕಾರ. ಸೊ ಗೈಸ್, ಇಲ್ಲಿಂದ 42 ಕಿಲೋಮೀಟರ್ ಇದೆ ಮೈಸೂರು, ಹೋಗ್ತಾ ಟಿಫನ್ ಮಾಡ್ಕೊಳ್ಳೋ ಪ್ಲ್ಯಾನು. ಸೊ ಹಿಂದೆ ಫ್ಲಾಗ್ ಏನು ಕಟ್ಟಿದೀವಲ್ಲ ಸ್ವಲ್ಪ ಲೂಸ್ ಆಗಿದೆ, ಪಾಪ ಹಿಂದೆ ಕೂತಿರೋರು ಹಿಡ್ಕೊಂಡು ಕೂತಿದ್ದಾರೆ. ಸಕ್ಕತ್ ಲೊಕೇಶನ್ ಮಾತ್ರ. ಏನ್ ಗುರು ಹುಡ್ಕೊಂಡು ಹೋಗ್ತಾ ನಿಂಗೆ? ನಾನು ಇಲ್ಲಿರ್ತೀನಿ, ಅವ್ನು ಅಲ್ಲಿರ್ತಾನೆ. ಹೋಗ್ ಗುರು, ನಾನು ನೆಕ್ಸ್ಟ್ ಟೈಮ್ ಇಂದ ಬರಲ್ಲ ರೈಡ್. ಈ ಟೈಮಲ್ಲೆಲ್ಲ ರೋಡ್ ಟ್ರಿಪ್ ಮಾಡೋದಕ್ಕೆ ಸಕ್ಕತ್ತಾಗಿರುತ್ತೆ ಅಂದ್ಕೊಳ್ಳಿ, ಯಾಕಂದ್ರೆ ಲೈಕ್ ಫುಲ್ಲು ಗ್ರೀನರಿ ಇರುತ್ತೆ, ಒಂಥರ ಮಜಾ. ಸೊ ಕನಕ್ಪುರದಿಂದ ಸ್ವಲ್ಪ ದೂರ ರೋಡ್ ಸಕ್ಕತ್ತಾಗಿತ್ತು, ಬಟ್ ಇವಾಗ ಇಲ್ಲಿ ಮೈಸೂರು ಹತ್ತತ್ರ ಬರ್ತಾ ಇದ್ವಿ, ಇನ್ನೊಂದು 30 ಕಿಲೋಮೀಟರ್ ಇದೆ, ಒಂದು 28-30 ಕಿಲೋಮೀಟರ್ ಇರ್ಬೋದು. ಅವನ ಅಜ್ಜಿ ರೋಡ್ ಮಾತ್ರ ಗುರು, ಹಾಂ ಅಲ್ಲಲ್ಲಲ್ಲಲ್ಲಿ ಗುಂಡಿ 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 ಗುಂಡಿ, ಯಾವ ಕಡೆ ಹೋದ್ರೂ ಗುಂಡಿನೇ. ಇಲ್ಲಿ ನೋಡಿ, ಇಲ್ಲಿ ನೋಡಿ, ಸಡನ್ನಾಗಿ ಬರ್ತಾರೆ ಈ ಥರ ಗುಂಡಿ ಗಿಂಡಿ ಇದ್ರೆ ಏನಾಗ್ಬೇಕು ಹೇಳಿ. ರೋಡ್ ಏನೋ ಚೆನ್ನಾಗಿದೆ, ಯಾರು ಇಲ್ಲ ಅಂದ್ಕೊಂಡು ಸುಮ್ಮನೆ ಸ್ಪೀಡಾಗಿ ಬರ್ತಾ ಇದ್ರೆ ಈ ಥರ ಎಲ್ಲ ಗುಂಡಿ ಗಿಂಡಿ ಸಿಕ್ಕಿದ್ರೆ ಏನು ಮಾಡಬೇಕು, ಎಲ್ಲರೂ ಹರ್ಕೊಂಡು ಬೀಳೋದೆ. ಮತ್ತೆ ಇವಾಗ ಮೈಸೂರು ಬಾಯ್ಸು ಲೊಕೇಶನ್ ಕಳಿಸಿದ್ದಾರೆ, ಅಲ್ಲಿ ಹೋಗ್ತಾ ಇದ್ದೀವಿ, ಬನ್ನಿ ಹೋಗೋಣ. ನಮ್ಮ ಕರ್ನಾಟಕದಲ್ಲೇ ಮೈಸೂರು ಒಂಥರ ಕ್ಲೀನೆಸ್ಟ್ ಸಿಟಿ ಗುರು. ಸೊ 2 ಸಲ ಅವಾರ್ಡ್ ಬೇರೆ ಬಂದುಬಿಟ್ಟಿದೆ, 2019-20 ಅಥವಾ 2019 ಅನಿಸುತ್ತೆ, ಕ್ಲೀನೆಸ್ಟ್ ಸಿಟಿ ಅಂತ ಅವಾರ್ಡ್ ಬೇರೆ ಕೊಟ್ಟಿದ್ದಾರೆ ಮೈಸೂರಿಗೆ. ಸೊ ರೀಸೆಂಟಾಗಿ ಬಂದಿದ್ದೆ ನಾನು ದಸರಾ ಟೈಮಲ್ಲಿ. ಸೊ ವ್ಲಾಗ್ ಏನು ಮಾಡ್ಕೊಳ್ಳಿಲ್ಲ, 2 ದಿನ ಇದ್ದು ದಸರಾ ನೋಡ್ಕೊಂಡು ಆರಾಮ್ಸೆ ಜಾಲಿ ಮಾಡ್ಕೊಂಡು ಬಂದಿದ್ದು. ಸೊ ಇವಾಗ ಮೀಟಿಂಗ್ ಪಾಯಿಂಟ್ ಹತ್ರ ಹೋಗಿ ಅಲ್ಲಿಂದ ಚಾಮುಂಡಿ ಹಿಲ್ಸಿಗೆ ಹೋಗ್ತೀವಿ ಅನ್ಕೊಂತೀನಿ. ಸೊ ಇದು ನೋಡ್ಬೋದು ನೀವು ರೋಡೆಲ್ಲ ನೋಡಿ ಎಷ್ಟು ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಬರ್ತಿದ್ದಂಗೆ ಗೊತ್ತಾಗುತ್ತೆ ಬಿಡುಗು, ಕ್ಲೀನೆಸ್ಟ್ ಸಿಟಿ ಅಂತ ಆ ವೈಬ್ಸೇ ಹೇಳುತ್ತೆ, ಕ್ರೇಜಿ ಅನ್ಕೊಳ್ಳಿ. ವಾವ್, ಎಷ್ಟು ಸಕಾಲ ಕಾಣ್ತಿದೆ ನೋಡಿ ಗುರು, ಈ ರೋಡ್ ಸೈಡ್ ಮರಗಳು, ಈ ರೋಡು ಇಲ್ಲೇ ಇದ್ಬಿಡೋಣ ಅಂತ ಎಲ್ಲಾದರೂ ಒಂದು ಸೈಟ್ ತಗೊಂಡು ಮೈಸೂರಲ್ಲಿ. ಯಾವ ಕಡೆ ಹೋಗ್ಬೇಕು ಇವಾಗ? ಇತ್ತೋಣ, ಓಕೆ, ಚಾಮುಂಡಿ ಬೆಟ್ಟಕ್ಕೆ ದಾರಿ. ಹಾಂ ಓಕೆ, ಲಾಸ್ಟ್ ಟೈಮ್ ಬಂದಿದ್ದೆ ನಾನು ಅಲ್ಲಿ, ಆರ್ಚ್ ಹತ್ರ ಇರೋಣ ನಡೀರಿ, ಮುಂದೆ ಒಂದು ಬೆಟ್ಟಕ್ಕೆ ದಾರಿ ಅಂತ ಒಂದು ಆರ್ಚ್ ಇದೆ ಅಲ್ಲಿರೋಣ. ಸೊ ಅಲ್ಲಿಗೆ ಬರ್ತಾರ ಅನ್ಸುತ್ತೆ ಅವರು, ಮೈಸೂರು ಬಾಯ್ಸ್ ಅಥವಾ ಇಲ್ಲೆಲ್ಲರೂ ಇದ್ದಾರ. ಸೊ ಗೈಸ್, ಇವರು ಮೈಸೂರು, ಏನು ಬ್ರೋ ನಿಮ್ಮ ಹೆಸರು? ಅಭಿ. ಅಭಿ ಅಂತ. ಸೊ ಇಲ್ಲಿ ಸಿಕ್ಕಿದ್ದಾರೆ. ಹಾಯ್ ಬ್ರೋ, ಮತ್ತೆ ಹೆಂಗಿದೆ ಮೈಸೂರು ವೈಬ್ಸ್ ಎಲ್ಲ ದಸರಾ ಎಲ್ಲ ಮುಗ್ದು? ಮತ್ತೆ ಬ್ರೋ ಅಷ್ಟೇ, ಮೈಸೂರಲ್ಲಿ ಯಾರು ಕೇರ್ ಮಾಡ್ತಿರಲ್ಲ, ದಸರಾದಲ್ಲಿ ಬಂದಿದ್ದೆ ನಾನು ಬೈಕ್ ತಗೊಂಡ್ ಬಂದಿದ್ದೆ, ಟ್ರಿಪ್ಸ್ ಹಾಕೊಂಡು ಹೊಡೆದ್ರೆ ಯಾವನು ಕೇರ್ ಮಾಡ್ತಿರಲ್ಲ. ಅವ್ರು ಅನ್ಕೊಂಡಿರ್ತಾರೆ ಮಕ್ಕಳ ದಸರಾ ಒಂದು ಮುಗಿಲಿ ಆಮೇಲೆ ಇದೆ ನಿಮ್ಗೆ ಸೀನ್ಸು ಅಂತ. ಕಮ್ ಲೆಟ್ಸ್ ಗೋ ಬಾಯ್ಸ್. ಮೈಸೂರು ಬಾಯ್ಸ್ ಬಂದಿದ್ದಾರೆ ಇವಾಗ, ಸಿಕ್ಕಿದ್ರು, ಮನೆಗೆ ಹೋಗೋಣ. ಸೊ ಕಾಪ್ಸ್ ಹಾವಳಿ ಅಂತೆ, ಹುಷಾರಾಗಿ ಹೋಗೋಣ. ಹೊಡ್ಕೊಂಡು ಹೋಗ್ತಾವ್ರೆ. ಏಯ್ ಅವನಿಗೆ ಹೆಲ್ಮೆಟ್ ಹಾಕೊಳ್ಳೋ ಕೇಳ್ಬೇಕಿತ್ತು ಗುರು. ಮೈಸೂರು ಹೆಂಗಪ್ಪ ಅಂದ್ರೆ, ಮೈಸೂರು ಜನ ಅವ್ರಿಗೆ ಬೇಜಾರಾಗ್ಲಿ ಖುಷಿ ಆಗ್ಲಿ ಪಾಸ್ ಆಗ್ಲಿ ಫೇಲ್ ಆಗ್ಲಿ ನಡಿ ಗುರು, ಬೆಟ್ಟಕ್ಕೆ ಹೋಗೋಣ, ಚಿಲ್ ಮಾಡ್ಕೊಂಡ್ ಬರೋಣ ಅಂತ. ನಮ್ಗೊಂಥರ ಇದು ಕಾಮನ್ ಬೆಟ್ಟ, ಮೈಸೂರಿಯನ್ಸ್ಗೆ ಇದೊಂಥರ ಫೀಲಿಂಗ್ಸ್ ಮೈಸೂರು ಬೆಟ್ಟ ಅಂದ್ರೆ. ಸಕ್ಕತ್ ಗುರು ಇದು, ಈ ಸ್ಪಾಟ್ ಮಾತ್ರ
ಸೊ ಇನ್ನೊಂದು ಸ್ಪಾಟ್ ಇದೆ ಮುಂದೆ, ರೈಟ್ ಸೈಡ್ಗೆ ಫುಲ್ಲು ಮೈಸೂರೇ ಕಾಣುತ್ತೆ ಆ ವ್ಯೂ ಪಾಯಿಂಟ್ ಅದು. ಬಾಯ್ಸ್ ಫುಲ್ ಚಿಲ್ ಮಾಡ್ತಾವ್ರೆ. ಇಲ್ಲೊಂದು ಸ್ಪಾಟ್ ಇದೆ ಗುರು, ನಿಂತ್ಕೊಂಡು ನೋಡಕ್ ಆರಾಮ್ಸೆ ಸಕ್ಕದಿದೆ ಮಾತ್ರ. ಇಲ್ಲಲ್ಲ ಮುಂದೆ ಲಾಸ್ಟ್ ಟೈಮ್ ಬಂದಾಗ ಸ್ಟೋರಿ ಏನೋ ಹಾಕಿದ್ದೆ ಅನ್ಸುತ್ತೆ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ. ಏನ್ ಸಕ್ಕದಾಗಿದೆ ಗುರು, ಕಾರ್ನರಿಂಗ್ ಹತ್ರ ಎಲ್ಲ ನೋಡ್ಕೊಬೇಕು, ಸಡನ್ನ ವೆಹಿಕಲ್ಸ್ ಬಂದರೆ ಗೊತ್ತಾಗಲ್ಲ. ಲಾಸ್ಟ್ ಟೈಮ್ ಅಂತೂ ಫುಲ್ ಏನೋ ಒಂಚೂರು ಟಚ್ ಆಗಬೇಕಿತ್ತು ಅಷ್ಟಲ್ಲಿ ಜಸ್ಟ್ ಮಿಸ್ ಆದ ಒಬ್ಬ. ಯಾವುದೋ ಸ್ಪಾಟ್ ಇತ್ತು ಇಲ್ಲಿ ಲಾಸ್ಟ್ ಟೈಮ್ ನಿಲ್ಲಿಸಿದ್ದೆ, ತೋರಿಸ್ತೀನಿ ರೀ. ಈ ಬಸ್ ಒಂದು ಅಡ್ಡ ಆಗ್ಬಿಡ್ತಲ್ಲ, ಈ ರೈಟ್ ಸೈಡ್ ವ್ಯೂ ಕಾಣತ್ ನೋಡಿ, ಈ ಸೈಡ್ಗೆ ಸಕ್ಕದಾಗಿದೆ ವ್ಯೂ ಮಾತ್ರ. ವ್ಯೂ ನೋಡಿ ಗೈಸ್, ಇಡೀ ಮೈಸೂರೇ ಕಾಣುತ್ತೆ ಇಲ್ಲಿ, ಕ್ರೇಜಿ ಅಲ್ಲ, ಸೈಕ್ ಆಗಿದೆ. ಅಲ್ಲ ಬ್ರೋ, ಬರ್ಬೇಕಾದ್ರೆ ಸ್ಲೋ ಹೋಗಿ, ಕಾಪ್ಸ್ ಇರ್ತಾರೆ ಅಂದ್ರು. ಆಯ್ತಾ, ನಜ್ಜಿ ಹೊಡ್ಕೊಂಡು ಹೋಗ್ಬಿಟ್ಟವ್ರೆ. ಸೊ ಗೈಸ್ ನೋಡಿ, ಇದು ಬಂದುಬಿಟ್ಟು BS3 390 ಏನಿದೆ, ನಾನು ಲಾಸ್ಟ್ ಟೈಮು ಒಂದು ವೀಡಿಯೋ ಹಾಕ್ದಾಗ ಹೇಳಿದ್ನಲ್ಲ. ಸೊ ಮುಂದೆ ಶೇಪ್ ನೋಡಿ, ಸೊ ಇದು ಡಿಫ್ರೆಂಟ್ ಇದೆ, ಅದು ಡಿಫ್ರೆಂಟ್ ಇದೆ. ಇದು BS3 BS4 390 ಇದು. ಇದಾ, ಇದು ನೋಡಿ BS6 Xpulse. ಇದು ನಮ್ಮ ಸೆಗ್ಮೆಂಟ್, ಇದು ನಮ್ಮ ಸೆಗ್ಮೆಂಟ್ ಆಫ್ ರೋಡ್ ಬಾಯ್ಸ್. ನಾನು ಶಿಫ್ಟ್ ಆಗ್ತೀರಾ, ಇನ್ನೇನು ಮತ್ತೆ ಇಂಥವ್ರ ಜೊತೆ ಸೇರಿದ್ರೆ ಇನ್ನೇನಾಗ್ತೀನಿ. ಪಾಪ ನಮ್ಮ ಹುಡುಗ ಫುಲ್ಲು ಫೋಟೋ ಗಿಟ ರೀಲ್ಸ್ ಎಲ್ಲ ಮಾಡ್ಕೊಂತಿದ್ದಾನೆ. ತಗಿ ಮಗ, ತಗಿ ಮಗ. ಬರೀ ಬೆಟ್ಟಕ್ಕೆ ಬಂದು ಯಾಕಂದ್ರೆ ಪೊಲೀಸ್ ಹತ್ರ ಮುಗಿತು ಕತೆ, ನೀವು ಬ್ಯಾನು ಗಾಡಿನೂ ಬ್ಯಾನು, ಬೆಟ್ಟಕ್ಕೆ ಬರಲೇಬಾರ್ದು. ಹೌದಾ, ಆ ಥರ ಸೀನ್ಸ್ ಎಲ್ಲ ಇದೆಯಾ? ಸುಮಾರು ಜನ ನಮ್ಮ ಫ್ರೆಂಡ್ಸೇ ಬ್ಯಾನ್ ಆಗಿದ್ದಾರೆ, ಮೂರು ಗಾಡಿ R15 ಇದ್ರು. ಬಂದು ನಿಂತ್ಕೊಂಡ ತಕ್ಷಣ ಕೇಳ್ತಾರೆ, ಸೌಂಡ್ ಎಲ್ಲ ಮಾಡಬಾರ್ದು, ವೀಲಿಂಗ್ ಎಲ್ಲ ಹೊಡಿಬಾರ್ದು. ನೀವು ಬಂದ್ರೆ ಒಂದ್ಸತಿ ಅಲ್ಲಿ ಎಲ್ಲ ನಿಂತ್ಕೊಂಡು ವ್ಯೂ ನೋಡ್ಬೇಕು, ಸಿಂಗಿ ಅಂತ ಬಂದ್ಬಿಡಿ. ಆಮೇಲೆ ಇದೆ ಇಲ್ಲಿ ಇದೆ ವ್ಯೂ ಪಾಯಿಂಟ್, ಇದೆ ಅಲ್ಲ ಮೇನ್ ವ್ಯೂ ಪಾಯಿಂಟ್. ಮಚ್ಚ ತಗಿ ಮಚ್ಚ, ಸಕಾಲಾಗಿದೆ ಬಿಡು. ಸೊ ಬಾಯ್ಸ್ ಹಿಂದೆ ಬರ್ತಿದಾರ, ಎಲ್ಲ ಬಂದು ಹೋಗ್ತಿದ್ದಾರೆ, ಇವತ್ತು ರಜೆ ಅಲ್ಲ. ಏಯ್, ಎಷ್ಟೊಂದು ವೆಹಿಕಲ್ಸ್ ಇದೆ ನೋಡಿ. ಹಾಂ, ಏನು ಗುರು ಇವತ್ತು ದರ್ಶನ ಸಿಗುತ್ತೋ ಅಲ್ವೋ ಗೊತ್ತಿಲ್ಲ, ಸಿಕ್ಕಾಬಟ್ಟೆ ಇದೆ ಇವತ್ತು. ಫಸ್ಟ್ ಟೈಮ್ ನೋಡ್ತಾರ ಅಲ್ಲ, ದಸರಾದಲ್ಲಿ ಬರೋಕ್ಕಾಗಲ್ಲ ಬಿಡಿ. ಹೌದಾ, ಕ್ರೇಜಿ. ಇದು ಯಾವುದು ದೇವಿಕರೆ ಅಂತ ಇದೆ, ಹೋಗಿ ಬರೋಣ. ಹಾಂ ಸರಿ ಸರಿ, ಓಕೆ. ಎಲ್ಲ ಇಲ್ಲೇ ಪಾರ್ಕ್ ಮಾಡಿಬಿಟ್ಟವ್ರೆ ಬ್ರೋ. ಇವತ್ತು ದರ್ಶನಕ್ಕೆ ಹೋದ್ರೆ ನಾವು ಸಂಜೆನೆ ವಾಪಸ್ ಬರೋದನ್ಸುತ್ತೆ. ನಮ್ಮ ಹುಡುಗರು ಕಲರ್ಸ್ ಕಲರ್ಸ್ನೆಲ್ಲ ಹಾಕೊಂಬರ್ತಾರೆ, ಆ ಕಡೆ ಹೋಗ್ಬೋದಿತ್ತು, ಅವ್ನು ಬಿಡ್ತಲ್ವಲ್ಲ.
ಇಲ್ಲೇ ತಗೊಳ್ಳೋದಾ? ಅವ್ರಲ್ಲಿ ಮುಂದೆ ಹೋದ್ರಾ? ಅಕ್ಕ ಹೆಲ್ಮೆಟ್ ಹಾಕೊಳ್ಳಿ ಅಕ್ಕ, ಹಂಗೆ ಬರ್ತಾ ಇದ್ದೀರಲ್ಲ. ಹೆಲ್ಮೆಟ್ ಹಾಕ್ತಲ್ಲ ರೈನ್ ಬೋ ಫೈನ್ ಹಾಕ್ಬೇಕು, ಫೈನ್ ಹಾಕ್ಸ್ಬೇಕು. ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡಬಾರ್ದು. ಅದೇ ಮೊನ್ನೆ ನಾನು 500 ಕಟ್ ಬಂದಿದ್ದೀನಿ. ಸೊ ಹುಡುಗ ಯೂ ಟರ್ನ್ ತಗೊಳ್ಳಿ ಅಂತಿದ್ದಾನೆ. ಸೊ ಇವಾಗ ದರ್ಶನ ಎಲ್ಲ ಸಕ್ಕತ್ತಾಗಿದ್ಲ. ಎಲ್ಲಿ ಹಂಗೆಲ್ಲ ಹೇಳ್ಬೇಡ ಬ್ರೋ, ಮನ್ಸಿಗೆ ಬೇಜಾರಾಗುತ್ತೆ ನೋಡ್ಲಿಲ್ವಲ್ಲ ಅಂತ. ಇದು ಇದು ಬೇಕು ಕರೆಕ್ಟಾಗಿ ಕನ್ನಡ ರಾಜ್ಯೋತ್ಸವ ಆಚರಿಸೋದಂದ್ರೆ ನಮ್ಮ ಆಟೋದವ್ರು ನೋಡ್ರಿ ಸಕ್ಕತ್ ಗುರು. ಏ ಎಲ್ಲರೂ ಇದ್ದಾರೆ, ಎಲ್ಲರೂ ಇದ್ದಾರೆ ಇದರಲ್ಲಿ. ಡಿಬಸಿಂದ ಹಿಡಿದು ಅಪ್ಪು ತನಕನೂ ಇದ್ದಾರೆ. ಸೊ ಗೈಸ್, ಕೆಳಗಡೆ ದೇವಿಕೆರೆ ಅಂತ ಒಂದಿದೆ, ಅಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ. ಸೊ ದರ್ಶನ ಮಾಡೋದಕ್ಕೆ ಇವತ್ತು ಸಿಕ್ಕಾಪಟ್ಟ ಜನ ಇದ್ದಾರೆ, ಲಾಕ್ ಆಗಿಬಿಟ್ರೆ ಕೆಳಗಡೆ ಬರೋಕ್ಕಾಗಲ್ಲ ಅಂದರು. ಸೊ ಅದಕ್ಕೆ ಯೂ ಟರ್ನ್ ತೊಗೊತಾ ಇದ್ದೀವಿ. ವಾವ್, ಸಕ್ಕತ್ತಾಗಿದೆ ಅದು. ಸೊ ನೋಡಿ ಗೈಸ್, ಈ ಚಾಮುಂಡಿ ಬೆಟ್ಟದಿಂದ ಕೆಳಗಡೆ ಬಂದರೆ ಈ ಥರ ಒಂದು ಸಕ್ಕತ್ತು ಲೇಕ್ ಇದೆ, ಒಂದು ಕೆರೆ. ಸೊ ಆವಾಗಿನ ಕಾಲದಿಂದನೂ ಇದೆ ಅಂತ ಇದು. ವಾವ್, ಸಕ್ಕತ್ತಲ್ಲ. ಸೊ ಮೇಲೆ ಹೋದ್ರೆ ನಿಮಗೆ ಟೆಂಪಲ್, ಇದು ಪಾರ್ಕಿಂಗ್ ಲಾಟು. ಸೊ ಮೇಲ್ಗಡೆ ಟೆಂಪಲ್ ಇದೆ, ಬನ್ನಿ ಹೋಗೋಣ. ಇವಾಗ ಲೊಕೇಶನ್ ಶಿಫ್ಟ್. ಹಲೋ, ಹುಷಾರು? ರೇಸ್ ಕೋರ್ಸ್ ಇದೆ ತಾನೇ? ರೇಸ್ ಕೋರ್ಸ್ ಇದು. ಹಾಂ, ಲಲಿತ್ ಮಹಲ್. ಹಾಂ, ಅದರಿಂದ. ಹಾಂ, ಇಲ್ಲಿ ಕಾಣಿಸ್ತದೆ ಬ್ರೋ. ಪ್ಯಾಲೇಸ್ ಯಾವ ಕಡೆ ಬರುತ್ತೆ? ಪ್ಯಾಲೇಸ್ ಆ ಕಡೆ ಅನ್ಸುತ್ತಲ್ಲ, ಅಲ್ಲಿಂದ ಕಾಣುತ್ತೆ ಆ ವ್ಯೂ ಪಾಯಿಂಟಿಂದ. ಸೊ ಇಲ್ಲಿ ಆರಾಮ್ಸೆ ಸಿಟಿ ಬಸ್ಗಳೆಲ್ಲ ಸುತ್ತಾಡ್ತಾ, ನೀವು ಬಸ್ ಬೈಕ್ ಎಲ್ಲ ಬರ್ಬೇಕಂತ ಏನಿಲ್ಲ. ಹೌದಾ? ಎಂತ ಪ್ಲಾನ್ ನೋಡಿ, ಬಸ್ ಇದೆ, ಸಿ ಸಿ ಕ್ಯಾಮ್ರಾ ಹಾಕಿಟ್ಟವ್ರೆ. ಎಷ್ಟು ಜನ ಗುರು, ನಂದಿ ಹಿಲ್ಸ್ ಆದಂಗೆ ಆಗ್ಬಿಟ್ಟಿದೆ ಇವತ್ತು ಮೈಸೂರು ಬೆಟ್ಟ. ನಮ್ಮ ಹುಡುಗರು ಹೇಳಿದ್ರಲ್ಲ, ವೀಕ್ಲಿ 2 ಸಲ ಬರಲಿಲ್ಲ ಅಂದರೆ ಮೈಸೂರು ಬೆಟ್ಟಕ್ಕೆ ಸಮಾಧಾನ ಆಗಲ್ಲಂತೆ. ಇದು ನೋಡಿ ವ್ಯೂ ಪಾಯಿಂಟು, ಇಲ್ಲಿ ಜನ ಸಾಗರ, ಜನ ತುಂಬ್ಕೊಂಬಿಟ್ಟವ್ರೆ. ಓ, ಇನ್ನೂ ಇಬ್ಬರು ಬಂದರು ಬಾಯ್ಸು. ಬಾಯ್ಸು ರೊಚ್ಚಿಗೆ ಹೇಳ್ತಾ ಇದಾರೆ ಅನ್ಸುತ್ತೆ. ಕಾರ್ನರಿಂಗ್ ಮಾಡೋದ್ ನೋಡ್ಗುರು ಅಲ್ಲಿ. ನಮ್ ಗಾಡಿ ಹಂಗ್ ಮಲಗಿಸ್ಬಿಟ್ರೆ ಮಲ್ಕೊಂಡೇ ಬಿಡ್ತೀವಿ. ಮೈಸೂರು ಹುಡುಗ್ರಂತೂ ಕ್ರೇಜಿ ಹೊಡಿತಿದ್ದಾರೆ. ಅವ್ರಿಗಿದೊಂಥರ ಮಾಮೂಲಿ ಅಡ್ಡ ಮೈಸೂರು ಬೆಟ್ಟ ಅಂದ್ರೆ ಮಲ್ಕೊಂಡು ಓಡಿಸ್ತಾವ್ರ ಗುರು, ಕಣ್ಣಿಗೆ ಕಾಡ್ದಂಗೆ ಹೋಗ್ಬಿಟ್ಟವ್ರೆ.